ಕನ್ನಡ ಎನ್ ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅರ್ಜುನ್ ಚೌಧರಿ. ಈಗ ನಾವೊಂದು ನಗರವನ್ನು ನಿರ್ಮಾಣಕ್ಕೆ ಸಾಕಷ್ಟು ಹಣ ಬೇಕಾಗಿದೆ. ಅದೇ ರೀತಿಯಾಗಿ ಒಳ್ಳೆಯ ಮನಸ್ಸು ಬೇಕಾಗಿದೆ ನಗರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿಗೆ ನಮ್ಮ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದಂಥ ಮಹಾ ವ್ಯಕ್ತಿಯ ಕೆಂಪೇಗೌಡರು ಅವರ ಒಂದು 108 ಅಡಿ ಎತ್ತರದ ಒಂದು ಪ್ರತಿಮೆಗೆ ಒಂದು ಅನಾವರಣ ಮಾಡಲಿಕ್ಕೆ, ಅದೇ ರೀತಿಯಲ್ಲಿ ಪ್ರಗತಿಯ ಒಂದು ಪ್ರತಿಮೆ ಅವರದಿಂದ ಗೋಪುರ ನಿರ್ಮಾಣಕ್ಕೆ ರಾಜ್ಯಾದ್ಯಂತ ಪವಿತ್ರ ಮಣ್ಣನ್ನು ಸಂಗ್ರಹಿಸುವ ಒಂದು ಅಭಿಯಾನವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಅದರ ನಿಮಿತ್ತವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿಗೆ ಇಂದು ಮಣ್ಣಿನ ಪವಿತ್ರ ಅಂದರೆ ಪ್ರಗತಿಯ ಒಂದು ಪ್ರತಿಮೆಯ ಒಂದು ಗೋಪುರಕ್ಕೆ ಬಳಸುವಂಥ ಮಣ್ಣಿನ ಒಂದು ಪವಿತ್ರವನ್ನು ಮಣ್ಣು ಸಂಗ್ರಹಕ್ಕೆ ಅಜ್ಜಂಪುರ ತಾಲೂಕಿನ ಒಂದು ವಾಹನವು ಆರಂಭಿಸಿದ ಅದನ್ನು ತಹಸೀಲ್ದಾರ ವಿಶ್ವೇಶ್ವರಯ್ಯನವರು ಅದರ ಚಿಕಿತ್ಸೆ ಮಾಡುತ್ತಾ ಬರಮಾಡಿಕೊಂಡು ಅದಕ್ಕೆ ವಿಶೇಷವಾದ ಪೂಜೆ ಒಂದು ಮಾಡುವ ಮೂಲಕವಾಗಿ ಪ್ರತಿ ಗ್ರಾಮ ಪಂಚಾಯಿತಿ ಸಂಗ್ರಹಿಸಿದಂತಹ ಒಂದು ಪವಿತ್ರ ಮಣ್ಣನ್ನು ಅವರಿಗೆ ಒಂದು ಸಮರ್ಪಣೆ ಮಾಡಲಾಯಿತು. ಅದರ ನೋಟವನ್ನು ಈಗ ಬೆಂಗಳೂರು ನಿರ್ಮಾಣದ ಒಂದು ಸಾಕಷ್ಟು ಒಂದು ಶ್ರಮ ವಹಿಸಿದಂತಹ ನಾಡಪ್ರಭು ಕೆಂಪೇಗೌಡ ಅವರನ್ನು ಸ್ಮರಿಸುತ್ತಾ ಒಂದು ಕೇಂದ್ರ ಸರ್ಕಾರವು ಅವರ ಕಂಚಿನ ಪ್ರತಿಮೆಯನ್ನು 108 ಅಡಿ ಎತ್ತರ ಪ್ರತಿಮೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದು, ಇದೇ ಒಂದು ಅನಾವರಣ ಕಂಚಿನ ಒಂದು ಪ್ರತಿಮೆ ಅನಾವರಣವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳಂತಹ ನರೇಂದ್ರ ಮೋದಿಯವರು 11 ನವೆಂಬರ್ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಂದು ಕಂಚಿನ ಪ್ರತಿಮೆ ಅನಾವರಣ ಮಾಡುತ್ತಿದ್ದಾರೆ. ಇದರ ನಿಮಿತ್ತವಾಗಿ ಒಂದು ಗೋಪುರ ನಿರ್ಮಾಣ ಮಾಡಲು ಮುಂದಾಗಿದ್ದು, ಈ ಒಂದು ಪ್ರಗತಿಯ ಪ್ರತಿಮೆ ನಿರ್ಮಾಣ ಮುಂದದಲ್ಲಿ ಗೋಪುರ ನಿರ್ಮಾಣ ಮಾಡಿದ್ದು, ಈ ನಿರ್ಮಾಣಕ್ಕೆ ನಾಡಿನಾದ್ಯಂತ ಪವಿತ್ರ ಮಣ್ಣನ್ನು ಸಂಗ್ರಹಿಸುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನವು ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸುವ ಅದರಲ್ಲಿಯೂ ಸಹ ಅಜ್ಜಂಪುರಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಅಜ್ಜಂಪುರ ಈ ಒಂದು ಸಂದರ್ಭದಲ್ಲಿ ಅಜ್ಜಂಪುರ ತಾಲೂಕಿನ ತಹಸೀಲ್ದಾರ್ ವಿಶ್ವೇಶ್ವರಯ್ಯರು ಅದನ್ನು ಸ್ವಾಗತ ಮಾಡುವ ಮೂಲಕವಾಗಿ ಆ ಒಂದು ವಾಹನಕ್ಕೆ ವಿಶೇಷವಾದ ಪೂಜೆ ಸಲ್ಲಿಸುವ ಮೂಲಕವಾಗಿ ಅದು ಬರಮಾಡಿಕೊಂಡರು. ನಂತರ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಪವಿತ್ರ ಮಣ್ಣನ್ನು ಒಂದು ದಾನವನ್ನು ನೀಡುತ್ತಿರುವ ಒಂದು ಚಿತ್ರದಲ್ಲಿ ಕಾಣ್ತಿದ್ದೇವೆ. ಅಜ್ಜಂಪುರ ಪಂಚಾಯತಿ ವತಿಯಿಂದ ಚೀಫ್ ಆಫೀಸರ್ ನಾಗರತ್ನ ಅವರು ಪವಿತ್ರ ಮಣ್ಣನ್ನು ಸಮರ್ಪಣೆ ಮಾಡಿದ ಚಿತ್ರದಲ್ಲಿ ಕಾಣ್ತಿದೆ. ಈ ಸಂದರ್ಭದಲ್ಲಿ ಅವರಿಗೆ ಆಶಾ ಕಾರ್ಯಕರ್ತರಿಂದ ಅಂದರೆ ಅಂಗನವಾಡಿ ಕಾರ್ಯಕರ್ತರಿಂದ ಒಂದು ಈ ವಾಹನಕ್ಕೆ ಪೂರ್ಣ ಕುಂಭ ಸ್ವಾಗತವನ್ನು ನಾವು ಕಾಣ್ತಿದ್ದೀವಿ. ಅದೇ ರೀತಿಯಾಗಿ ಒಂದು ಚಿಟ್ಟೆ ಮೇಲೆ ಸಹ ಚಿತ್ರದಲ್ಲಿ ಭಾಗವಹಿಸಿದ ವಿಶೇಷ ಕಂಡುಬಂತು. ಒಟ್ಟಾರೆಯಾಗಿ ಪವಿತ್ರ ಮಣ್ಣಿನ ಒಂದು ಸಂಗ್ರಹಕ್ಕೆ ಅಜ್ಜಂಪುರದಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತು ಎಂದು ಹೇಳಬಹುದಾಗಿದೆ. ಮದುವೆ ಅಂತಂದರೆ ಆಡಂಬರವಾಗಿ ಮಾಡ್ತೀವಿ, ಅದರಲ್ಲಿಯೂ ಸಹ ವಿಶೇಷತೆಯನ್ನು ನಾವು ಕಾಣ್ತಿದ್ದೇವೆ. ಯಾಕೆಂತಂದರೆ ಕೆಲವೊಬ್ಬರು ತಮ್ಮ ವಾಹನಗಳ ಮದುವೆ ಸಂದರ್ಭದಲ್ಲಿ ತಮ್ಮ ಹೊಸ ವಾಹನವನ್ನು ಖರೀದಿ ಮಾಡಿ ಅದಕ್ಕೆ ವಿಶೇಷವಾದ ರೀತಿಯಲ್ಲಿ ಅಲಂಕಾರ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ರಸಮಂಜರಿಯ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ನೃತ್ಯವನ್ನು ಒಂದು ನಿಯೋಜಿಸಿರ್ತಾರೆ. ಈಗ ಲಘು ಸಂಗೀತ, ಸುಗಮ ಸಂಗೀತ ಈ ರೀತಿಯಾಗಿ ವಿಶೇಷವಾದ ಮದುವೆ ಸಂದರ್ಭದಲ್ಲಿ ಬಂದಂಥ ಜನಗಳಿಗೆ ಒಂದು ರಸದೌತಣ ನೀಡುವ ನಿಟ್ಟಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾರೆ. ಆದರೆ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದಲ್ಲಿ ವಿಶೇಷವಾದ ಒಂದು ರೀತಿಯ ಮದುವೆ ಆಗಿತ್ತು. ಆ ಒಂದು ಮದುವೆಯಲ್ಲಿ ಎಲ್ಲರ ಆಕರ್ಷಣೆ ಈ ಒಂದು ಐರಾವತ ಗೂಳಿ ಎಂದು ಹೇಳಬಹುದು. ಯಾಕೆಂತಂದರೆ ಅಜ್ಜಂಪುರದ ಸೀನಪ್ಪ ಎಂಬುವರ ಮಗ ಯತಿಯವರ ಒಂದು ಮದುವೆ ಒಂದು ಸಮಾರಂಭದಲ್ಲಿ ಆ ಒಂದು ಗೂಳಿ ಅಂದರೆ ಐರಾವತ ಗೂಳಿಯನ್ನು ಅಲ್ಲಿ ಒಂದು ಆ ಒಂದು ಪೆಂಡಾಲಿನಲ್ಲಿ ಒಂದು ಎಲ್ಲರ ಆಕರ್ಷಣೆ ಈ ಒಂದು ಗೂಳಿಯಲ್ಲಿ ಎಲ್ಲರೂ ಸಹ ಬಂದಂಥ ಮದುವೆಗೆ ಪ್ರತಿಯೊಬ್ಬರು ಸಹ ಅಂತಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಹ ಆಕರ್ಷಣೆಗೆ ಪ್ರತಿಯೊಬ್ಬರು ಸಹ ಮದುವೆಗೆ ವಧುವರಿಗೆ ಆಶೀರ್ವಾದ ಮಾಡಿ ಪ್ರತಿಯೊಬ್ಬರು ಸಹ ಈ ಒಂದು ಐರಾವತ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಐರಾವತದ ಗೂಳಿ ಹತ್ರ ಪ್ರತಿಯೊಬ್ಬರು ತಮ್ಮ ಫೋಟೋವನ್ನು ಭಾವಚಿತ್ರವನ್ನು ಕ್ಲಿಕ್ಸಿದ್ದು ವಿಶೇಷ ಕಂಡುಬಂದು ನಾವು ಚಿತ್ರ ನೋಡ. ಈಗ ಅದರ ಬಗ್ಗೆ ಒಂದು ಸಣ್ಣ ತುಣುಕನ್ನು ನೋಡೋಣ. ಏನಪ್ಪ ಮದುವೆ ಸಂದರ್ಭದಲ್ಲಿ ಎತ್ತುಗಳನ್ನ ತೋರಿಸ್ತಾ ಇದ್ದಾರೆ, ಏನು ಗೂಳಿಗಳನ್ನು ತೋರಿಸ್ತಾರೆ ಅಂದ್ಕೊಂಡಿದ್ರಾ? ಇವತ್ತಿನ ಒಂದು ವಿಶೇಷ ವರದಿ ಅಂತಂದರೆ ಇದೇ ಒಂದು ಐರಾವತ ಸ್ಟೋರಿ. ಈ ಐರಾವತ ಪ್ರತಿ ಸ್ಪರ್ಧೆಯಲ್ಲೂ ಸಹ ಎಲ್ಲದರಲ್ಲೂ ಸಹ ಪ್ರಥಮ ಸ್ಥಾನ ಪಡೆದವರ ಮೂಲಕವಾಗಿ ರಾಜ್ಯಾದ್ಯಂತ ಹೆಸರು ಮಾಡಿರುವಂಥ ಐರಾವತನೇ ಇದೆ. ಈ ಪಕ್ಕದಲ್ಲಿ ಕಾಣ್ತಿದ್ರು ಮಿನಿ ಐರಾವತ ಅಂತ ಹೇಳ್ತಾ ಇದ್ದೀವಿ. ಇದರ ಮಾಲೀಕರಾದಂತಹ ಈ ಅಜ್ಜಂಪುರದ ಯತೀಂದ್ರ ಅವರು ಇವತ್ತು ಒಂದು ಮದುವೆ ಆಗ್ತಾ ಇತ್ತು. ಯತೀಂದ್ರ ಅವರು ಬಿಂದುವನ್ನು ಒಂದು ಮದುವೆ ಆಗ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಐರಾವತ ಮಾಲೀಕರಾದ ಯತೀಂದ್ರ ಅವರು ವಿಶೇಷವಾದ ರೀತಿಯಲ್ಲಿ ಅವುಗಳಿಗೆ ಒಂದು ಪೆಂಡಲನ್ನು ಹಾಕ್ಸ್ಬಿಟ್ಟು ಪ್ರತಿಯೊಬ್ಬರು ಸಹ ಬಂದಂಥ ಮದುವೆಯರು ಸಹ ಆಕರ್ಷಣೀಯವಾಗಿರೋದಕ್ಕೆ ಅಲಂಕಾರ ಮಾಡೋದ್ರ ಮೂಲಕವಾಗಿ ಒಂದು ಐರಾವತಕ್ಕೆ ಒಂದು ವಿಶೇಷವಾದ ಅಲಂಕಾರ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಸಣ್ಣ ಮಕ್ಕಳೂ ಸಹ ಒಂದು ಈ ಒಂದು ಐರಾವತ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾರೆ ನೋಡಿದ್ರೆ ಗೊತ್ತಾಗುತ್ತೆ. ಏಕೆಂದರೆ ಎಲ್ಲರೂ ಸಹ ವಾಹನಗಳನ್ನು ಖರೀದಿ ಮಾಡ್ತಾರೆ, ಆದರೆ ಅಜ್ಜಂಪುರದಲ್ಲಿರುವಂಥ ಜನತೆ ಮಾತ್ರ ಐರಾವತ ಅಂದರೆ ಸಾಕು ಪ್ರಾಣಿಗಳನ್ನೇ, ಅದರಲ್ಲೂ ಸಹ ಸ್ಪರ್ಧೆಗೆ ಭಾಗವಹಿಸುವಂತಹ
ಎತ್ತುಗಳನ್ನು ಸಾಕಲಿಕ್ಕೆ ಮುಂದಾಗ್ತಿದ್ದಾರೆ. ಈ ಒಂದು ಮರಿ ನೋಡ್ತಾ ಇದೀವಿ, ವಧುವರನ್ನು ಆಶೀರ್ವಾದ ಮಾಡ್ತಾರೆ ಬರ್ತಾರೆ ಗೊತ್ತಿಲ್ಲ. ಆದರೆ ಈ ಐರಾವತ ಗೂಳಿಯನ್ನು ನೋಡಲು ನೂಕು 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 ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಫೋಟೋಗಳನ್ನು ಕಿಕ್ಕಿಸಿಕೊಳ್ಳಲು ತೆಗೆಸಿಕೊಳ್ಳಲು ಮುಂದಾಗ್ತಿದೆ. ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಅಜ್ಜಂಪ್ರದಿರುವಂಥ ಮದುವೆಯಲ್ಲಿ ಈ ಒಂದು ಐರಾವತ ಒಂದು ಎತ್ತು ಎಲ್ಲರ ಕೇಂದ್ರದ ಆಕರ್ಷಣೆಯ ಬಿಂದುವಾಗಿದೆ ಎಂದು ಹೇಳಬಹುದಾಗಿದೆ. ಏಕೆಂದರೆ ನಾವು ನೋಡ್ತಾ ಇದ್ದೇವೆ ಎಲ್ಲ ಐರಾವತವನ್ನು ಅಲಂಕಾರ ಮಾಡುವ ಮೂಲಕ ಈ ಮದುವೆಯಲ್ಲಿ ವಿಶೇಷವಾಗಿ ಕಂಡು ಬಂತು ಎಂದು ಹೇಳಬಹುದಾಗಿದೆ.